ನರೇಶ್ ಹಾಗೂ ಪವಿತ್ರ ಲೋಕೇಶ್ ಸಂಬಂಧದ ಬಗ್ಗೆ ಟಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ಎರಡರಲ್ಲೂ ಚರ್ಚೆಗಳು ಇದೆ ನರೇಶ್ ಮೂರನೇ ಪತ್ನಿ ರಮ್ಯಾ ರಘುಪತಿ ವಿವಾದಾತ್ಮಕ ಕಮೆಂಟ್ಗಳ ಬಳಿಕ ಹರೀಶ್ ಹಾಗೂ ಪವಿತ್ರ ಲೋಕೇಶ್ ಸುದ್ದಿ ಫುಲ್ ವೈರಲ್ ಆಗಿತ್ತು ಇದೀಗ ಈ ಜೋಡಿ ಇದೆಲ್ಲದಕ್ಕೂ ತೆರೆ ಎಳೆದು ಹನಿಮೂನ್ ಪ್ರವಾಸ ಮುಗಿಸಿಕೊಂಡು ಬಂದಿದ್ದಾರೆ ಏನೋ ಹೆಂಡತಿ ಪವಿತ್ರ ಮಾಡಿದ ಕೆಲಸ ಇವೆಲ್ಲವನ್ನ ನೋಡಿ ಗಂಡ ಸುಚೇಂದ್ರ ಪ್ರಸಾದ್ ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ ಎನ್ನುವ ಸುದ್ದಿ ಹಬ್ಬಿದ್ದು ಏನಿದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಅದಕ್ಕೂ ಮುನ್ನ ನರೇಶ್ ಹಾಗೂ ಪವಿತ್ರ ಮಾಡಿದ್ದು ತಪ್ಪು ಅಂತ ನೀವು ಕೂಡ ಅನ್ನೋದಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ನರೇಶ್ ಹಾಗೂ ಪವಿತ್ರ ಲೋಕೇಶ್ ಅವರು ಟಾಲಿವುಡ್ ನಲ್ಲಿ ತುಂಬಾನೇ ಫೇಮಸ್ ಪೋಷಕ ಪಾತ್ರಗಳಲ್ಲಿ ಇವರು ನಟಿಸಿದ್ರು ಇವರಿಗೆ ಇವರದ್ದೇ ಆದ ಫ್ಯಾನ್ ಫಾಲೋಯಿಂಗ್ ಕೂಡ ಇದ್ದಾರೆ ನರೇಶ್ ಹೀರೋ ಆಗಿ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಇದೀಗ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಇಬ್ಬರು ಪ್ರೀತಿಸಿ ಕೊನೆಗೆ ಮದುವೆಯಾಗಿದ್ದಾರೆ ಇದೀಗ ದುಬೈನಿಂದ ಹನಿಮೂನು ಪ್ರವಾಸ ಮುಗಿಸಿಕೊಂಡು ಬಂದಿದ್ದು ಇದನ್ನು ನೋಡಿದ ಸುಚೇಂದ್ರ ಪ್ರಸಾದ್ ಅವಳು ಒಬ್ಬ ನಾಚಿಕೆಗೆಟ್ಟ ಹೆಂಗಸು ಅವಳ ಬಗ್ಗೆ ಮಾತನಾಡಿದರೆ ನನ್ನ ಬಾಯಿ ಕೊಳಕಾಗತ್ತೆ ಹಾಗೆ ಅವಳು ಬರೀ ದುಡ್ಡಿಗಾಗಿ ಹೋಗೋದು ಅವಳಿಗೆ ದುಡ್ಡು ಬೇಕು ಅಂತ ಕಿಡಿಕಾರಿದ್ದಾರೆ ಇನ್ನು ಅವರು ಕಾವಿ ಹಾಕೊಂಡು ಕೂತಿರುವ ಫೋಟೋ ವೈರಲ್ ಆಗಿದ್ದು ಇದನ್ನು ನೋಡಿರುವ ನೆಟ್ಟಿಗರು ಹೆಂಟಿ ಕತೆ ನೋಡಿ ಸನ್ಯಾಸಿ ಆದ ಸುಚೀಂದ್ರ ಪ್ರಸಾದ್ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ಇದು ಅವರ ಮುಂದಿನ ಸಿನಿಮಾದ ಫೋಟೋಶೂಟ್ ಅಂತ ಗೊತ್ತಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಶ್ರೀ ದುರ್ಗಾ ಭಗವತಿ ಜ್ಯೋತಿಷಾಲಯ ಪಂಡಿತ್ ಮೋಹನ್ ಪುದಾಳ್ ಮಾಟಮಂತ್ರ ಶತ್ರು ಕಾಟ ಸತಿಪತಿ ಕಲಹ ಸಂತಾನ ಸ್ತ್ರೀ ಪುರುಷ ವಶೀಕರಣ ಎಲ್ಲಾ ಗುಪ್ತ ಸಮಸ್ಯೆಗಳಿಗೂ ಹಿಂದೆ ಪರಿಹಾರ ಕೂಡಲೇ ಕರೆ ಮಾಡಿ